ಗಂಭೀರವಾಗಿರ್ತಕ್ಕಂಥ ವಿಚಾರ ಮಾತ್ರ ಸರಿಯಲ್ಲ ಅಂತ ಸರ್ಕಾರಕ್ಕೆ ಸರ್ಕಾರ ಗಮನಕ್ಕೆ ತಂದಿರಲ್ಲ, ಶೂನ್ಯ ವೇಳೆ ತಂದಿದ್ದೀರಿ, ಸರ್ಕಾರ ನಾಳೆ ಉತ್ತರ ಕೊಡ್ತದೆ. ಈಗ ನಾವು ಕೇಳ್ತಿರೋದೇ ಸಭಾಧ್ಯಕ್ಷರೇ, ಆಯ್ತು ಉತ್ತರ ಕೊಡ್ತಾರೆ. ದೇವಾಕ್ಯ ದೇವಾಕ್ಯ ಚೇಂಜ್ ಮಾಡಿದ್ದಾರೆ, ಕೊಟ್ಟಿರುವಂತ ದೇವಾಕ್ಯ ಅಧಿಕಾರ ಆಯ್ತು ಪ್ರಧಾನ ಕಾರ್ಯದರ್ಶಿ. ಈಗ ಅಲ್ಲ ಸರ್ಕಾರದಿಂದ ಈಗ ಪತ್ರಿಕಾದಲ್ಲಿ ಬಂದ ವಿಚಾರ ತಾವು ಪ್ರಸ್ತಾವನೆ ಮಾಡಿದ್ದೀರಿ, ಮಾಡಿದೀವಿ, ಹಾ ಝೀರೋ ಅವರಲ್ಲಿ ಮುಗೀತು. ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ, ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ. ಇದಕ್ಕಿಂತ ಜಾಸ್ತಿ ಇದು ಆಯ್ತು, ಒಂದ್ ಚರ್ಚೆ ಹಾಕಿದ್ರಲ್ಲಿ ಉತ್ತರ ಕೊಡ್ಲಿ ಸರ್ಕಾರ. ಅಪಮಾನ ಮಾಡೋ ಸರಿಯಲ್ಲ, ಚರ್ಚೆ ಮಾಡಬೇಡಿ. ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ವಾಸ್ತವ ಉತ್ತರವನ್ನ ಕೊಡ್ತೇವೆ. ಇನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ. ಆದ್ರೆ ಚರ್ಚೆ ಮಾಡಲಿಕ್ಕೆ ಹೋಗ್ಬೇಡಿ, ಉತ್ತರ ಕೊಡ್ತಾರೆ. ಕುವೆಂಪು ಅವರ ಪಠ್ಯ ಪುಸ್ತಕದಿಂದ ಕಿತ್ತಾಕದಾರೆ ಮಾತಾಡಲಾಗ್ತದ ಸರ್ಕಾರ ಮೇಲೆ ಉತ್ತರ ಕೊಡ್ತಾರೆ. ಏನ್ ಮಾತಾಡ್ತಾರೆ ಎಬಿಸಿ ಗೊತ್ತಿಲ್ಲ, ನಾಳೆ ಉತ್ತರ ಕೊಡ್ತಾರೆ. ಚರ್ಚೆ ಮಾಡಿ ಸರ್ಕಾರ ಉತ್ತರ ನೋಡಿ ಚರ್ಚೆ ಮಾಡಿ. ಉತ್ತರ ಕೊಡ್ತಾರಲ್ಲ ಮಾತಾಡಿ ನೋಡಿ, ನೀವು ಪ್ರಸ್ತಾವನೆ ಮಾಡಿ ನಾಳೆ ಉತ್ತರ ಕೊಡ್ತಾರೆ, ಆಗ ಚರ್ಚೆ ಮಾಡಿ. ಆಯ್ತು ಯಜಮಾನ ಸೂಚನೆ ಮಾಡಿ ಅಧ್ಯಕ್ಷ, ನಾಳೆ ಉತ್ತರ ಮಾಡಿ. ಅಲ್ಲ ಸ್ವಾಮಿ, ಏನನ್ನು ಪ್ರಶ್ನೆ ಮಾಡೋದು ಹೇಳಿ, ಏನನ್ನು ಪ್ರಶ್ನೆ ಮಾಡೋದು? ಈಗ ನಾಳೆ ಆಯ್ತು ಸರ್ಕಾರ ಇದ್ರ ಪರವಾಗಿದ್ಯಾ? ನಾಳೆ ಉತ್ತರ ಕೊಡ್ತಾರೆ, ಆವಾಗ ಚರ್ಚೆ ಮಾಡಿ ಕೊಡ್ತಾರೆ. ಸಮಾಜ ಕಲ್ಯಾಣ ಸಚಿವರು ಮಾಡಿಕೊಳ್ಳಿ, ಬೇರೆ ವಿಚಾರ ಉತ್ತರ ಬರಲಿ, ಮತ್ತೆ ಚರ್ಚೆ ಮಾಡಿ. ಅಲ್ಲ ಅಧ್ಯಕ್ಷರೇ, ಏನ್ ಝೀರೋ ಅಲ್ಲಿ ಪ್ರಸ್ತಾವನೆ ಮಾಡಿದ್ರಿ, ಇಲ್ಲ ಅಂತ ಯಾರು ಕೂಡ ಹೇಳಿಲ್ಲ. ನಾನು ಸರ್ಕಾರ ಉತ್ತರ ಕೊಡ್ತೀನಿ, ಅದರ ಮೇಲೆ ಚರ್ಚೆ ಮಾಡಿ.